ಕರ್ಣ ಅರ್ಜುನನ ಸಂಹಾರಕ್ಕಾಗಿಯೇ ಇಟ್ಟಂತಹ ಬಾಣ ಅದನ್ನು ಬಿಟ್ಟಿದ್ದಾನೆ. ಆ ನಾಗಾಸ್ತ್ರವನ್ನು ಬಿಟ್ಟರೆ ತನ್ನ ಹೆಬ್ಬೆರಳಿನಿಂದ ಅರ್ಜುನನ ರಥವನ್ನು ಭೂಮಿಯಲ್ಲಿ ಒತ್ತಾನೆ ಕೃಷ್ಣ. ಏನು ದಯೆ! ಕಂವ ದಯಾಲುಂ ಶರಣಂ ರಜೇಮ, ಇವೆಲ್ಲ ಕೇವಲ ಇತಿಹಾಸ ಪುರಾಣಗಳಲ್ಲಿ ಬರುವಂತಹ ಕಥೆಗಳು. ಪ್ರಾತಿನಿಧಿಕವಾಗಿ ಒಬ್ಬ ಅರ್ಜುನನಿಗೆ ಕೃಷ್ಣ ಹಾಗೆ ಮಾಡಿದ್ದು ಅಂತ ತಿಳ್ಕೋಬೇಡಿ. ಕಣ್ಣು ಮುಚ್ಚಿ ನೆನಪು ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ಎಷ್ಟು ನಡೆದಿದೆ. ಒಂದೇ ಒಂದು ಕ್ಷಣ ಒಂದಿಂಚು ಈ ಕಡೆಗೆ ಬಂದಿದ್ರೆ ಟ್ರಕ್ಕು ಟ್ರೇನು ಬಸ್ಸು ನಾನು ಸತ್ತೋಗ್ತಾ ಇದ್ದೆ, ಅಷ್ಟರೊಳಗೆ ಬದುಕಿದೆ. ಇಂಥ ಅನುಭವ ಎಷ್ಟು ಸಲ ಬಂದಿಲ್ಲ ನಿಮಗೆ? ಟ್ರಾಫಿಕ್ ಒಳಗೆ ನೀವು ಕಾಲ್ನಡಿಗೆಯಿಂದ ನಡೀತಾ ಇರಬಹುದು, ವಾಹನದಲ್ಲಿ ಕುಳಿತಿರಬಹುದು, ಪಕ್ಕದಲ್ಲಿ ಟಚ್ ಮಾಡಿಕೊಂಡು ಹೋಗ್ತಾನೆ, ಆದರೆ ಅಷ್ಟರಲ್ಲಿ ನೀವು ಬದುಕ್ತೀರಾ? ಅಂದು ಕೃಷ್ಣನಿಗೆ ಕೃಷ್ಣ ಅರ್ಜುನನಿಗೆ ಮಾತ್ರ ರಥ ಒತ್ತಿದ ಅಂತ ಇಟ್ಕೊಳ್ಬೇಡಿ. ಇವತ್ತು ನಿಮ್ಮ ಕಾರು ಒತ್ತಿದ, ಬಸ್ಸು ಒತ್ತಿದ, ಟ್ರಕ್ಕು ಒತ್ತಿದ, ನಿಮ್ಮ ಕಾಲು ಒತ್ತಿದ, ಅದಕ್ಕೆ ಬದುಕಿದಿರಿ, ಇಲ್ಲ ಅಂದರೆ ಎಂದೋ ಸಾಯ್ತಾ ಇದ್ದೀರಿ.